ಸಿನಿರಂಗದಲ್ಲಿ ಹಾಸ್ಯ ನಟ ಸಾಧು ಕೋಕಿಲರವರನ್ನ ಬಿಟ್ಟರೆ ನಂತರದ ಸ್ಥಾನದಲ್ಲಿ ಚಿಕ್ಕಣ್ಣರವರು ಇದ್ದಾರೆ. ಮೊದಮೊದಲು ಗಾರೆ ಕೆಲಸ ಮಾಡಿಕೊಂಡಿದ್ದ ಹಾಸ್ಯ ನಟ ಚಿಕ್ಕಣ್ಣ ಇದೀಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ. ಇವರು ಹಲವಾರು ಸಂದರ್ಶನಗಳಲ್ಲಿ ಈಗಲೂ ನನಗೆ ಗಾರೆ ಕೆಲಸ ಮಾಡೋದೇ ಇಷ್ಟ ಎಂದು ಹೇಳಿದ್ದಾರೆ. ಚಿಕ್ಕಣ್ಣನ ಅಭಿಮಾನಿಗಳು ಚಿಕ್ಕಣ್ಣ ಎಲ್ಲೇ ಹೋದರೂ ಕೂಡ ನಿಮ್ಮ ಮದುವೆ ಯಾವಾಗ ಎನ್ನುವ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಸದ್ಯ ಇದಕ್ಕೆಲ್ಲ ನಟ ಚಿಕ್ಕಣ್ಣನವರು ತೆರೆ ಎಳೆದಿದ್ದು ತಾವು ಮದುವೆಯಾಗುವ ವಿಷಯದ ಬಗ್ಗೆ ಮನಬೆಚ್ಚಿ ಮಾತನಾಡಿದ್ದಾರೆ. ಹಾಗೆ ಚಿಕ್ಕಣ್ಣ ಮದುವೆಯಾಗುತ್ತಿರುವ ಹುಡುಗಿಯ ಬಗ್ಗೆಯೂ ವಿವರಗಳನ್ನ ನೀಡಿದ್ದಾರೆ. ಹಾಸ್ಯ ನಟ ಚಿಕ್ಕಣ್ಣ ಕೊರೋನಾದಿಂದ 2 ವರ್ಷಗಳ ಕಾಲ ಬೇಸತ್ತು ತಮ್ಮ ತೋಟದಲ್ಲಿ ಕೆಲಸವನ್ನ ಮಾಡಿಕೊಂಡು ಹಾಗೂ ಗಾರೆ ಕೆಲಸವನ್ನ ಕೂಡ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸಿದ್ದು. ಇವರು ಕೊರೋನಾ ಸಮಯದಲ್ಲಿ ತೋಟದ ಕೆಲಸವನ್ನ ಮಾಡಿಕೊಂಡು ಹಾಗೆಯೇ ಗಾರೆ ಕೆಲಸವನ್ನ ಮಾಡಿಕೊಂಡು ಇದ್ದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ವೈರಲ್ ಆಗಿದ್ದವು. ಇದೀಗ ಹಲವಾರು ಚಿತ್ರಗಳಲ್ಲಿ ನಟಿಸುತ್ತಿರುವ ಆರೋಹಿತ ಎಂಬ ನಟಿಯೊಬ್ಬರನ್ನು ಹಾಸ್ಯ ನಟ ಚಿಕ್ಕಣ್ಣ ಮದುವೆಯಾಗುತ್ತಿದ್ದಾರೆ ಎನ್ನುವ ವಿಷಯ ತಿಳಿದು ಬಂದಿದೆ. ಇತ್ತೀಚೆಗಷ್ಟೇ ಆರೋಹಿತರವರು ಒಂದು ಸಂದರ್ಶನದಲ್ಲಿ ಚಿಕ್ಕಣ್ಣರವರ ಬಗ್ಗೆ ಮೆಚ್ಚುಗೆಯ ಮಾತನ್ನ ಆಡಿದ್ರು. ಹಾಗೆಯೇ ಚಿಕ್ಕಣ್ಣರವರು ನನಗೆ ಸರಿ ಹೊಂದುತ್ತಾರೆ, ಇವರೇ ನನಗೆ ಒಳ್ಳೆಯ ಜೋಡಿ ಎಂದು ಕೂಡ ಹೇಳಿದ್ರು. ಚಿಕ್ಕಣ್ಣ ಆರೋಹಿತರನ್ನು ವಿವಾಹವಾಗುತ್ತಿದ್ದಾರೆ. ಇದೀಗ ಈ ಸುದ್ದಿ ಕೂಡ ಎಲ್ಲ ಕಡೆ ವೈರಲ್ ಆಗಿದ್ದು ಚಿಕ್ಕಣ್ಣರವರ ಅಭಿಮಾನಿಗಳು ಈ ಶುಭ ಸುದ್ದಿಯಿಂದ ಖುಷಿಪಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.